ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧ ಗುರು ಅವರ ಸ್ಮಾರಕಕ್ಕೆ ಸರ್ಕಾರದಿಂದ ಈಗ 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. 25 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿ ಸಿಎಂ ಯಡಿಯೂರಪ್ಪ ಆದೇಶವನ್ನ ಹೊರಡಿಸಿದ್ದಾರೆ. ಮಂಡ್ಯ ಅವರ ಅಂದ್ರೆ ಮಂಡ್ಯದ ಡಿಸಿ ಅವರ ಹೆಸರಿಗೆ 25 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಈಗ 1 ವರ್ಷವೇ ಆಯ್ತು ಹುತಾತ್ಮರಾಗಿ ಯೋಧರು ಗುರು ಅವರು, ಇನ್ನು 1 ವರ್ಷವಾದ್ರೂ ಕೂಡ ಸ್ಮಾರಕ ನಿರ್ಮಾಣದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಕೂಡ ಮಾಡಿತ್ತು, ಇನ್ನೂ ಕೂಡ ಯಾಕೆ ಆಗಿಲ್ಲ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸ್ಮಾರಕಕ್ಕೆ ಹಣ ಬಿಡುಗಡೆಗೆ ಸಿಎಂ ಆದೇಶಕ್ಕೆ ಗುರು ಕುಟುಂಬಸ್ಥರು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗುರು ಪತ್ನಿ ಕಲಾವತಿ ಹಾಗೆ ಗುರು ತಾಯಿ ಚಿಕ್ಕ ತಾಯಮ್ಮ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಫೈನಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧ ಗುರು ಅವರ ಸ್ಮಾರಕಕ್ಕೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಸ್ಮಾರಕ ಮಾಡೋದು ಇವಾಗ ತಾನೇ ಗೊತ್ತಾಯ್ತು, ಟಿವಿಲಿ ನೋಡ್ದೆ ನಾವು. ನನಗೆ ತುಂಬ ಸಂತೋಷ ಆಯಿತು. ಯಾರು ನನ್ನ ಮಗನಿಗೆ ಒಬ್ಬರು ಅವರು ಇವರು ಅನ್ನೋದಲ್ಲ, ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ನನ್ನ ಮಗನಿಗೆ ಸ್ಮಾರಕ ಮಾಡೋಕೆ ದಯವಿಟ್ಟು ಮುಂದೆ ನಿಂತು ನನ್ನ ಮಗನ್ನ ಸ್ಮಾರಕ ಮಾಡಿಕೊಡ್ರಿ ಅಂತ ಕೇಳ್ತೀನಿ. ಮಾಡ್ತಾ ಇದ್ದೀರಿ, ನಂಗೆ ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದಗಳು ಕಣಪ್ಪ, ಎಲ್ಲಸ್ಕರ ಮಾಡ್ತೀನಿ. ನನ್ನ ಮಗನಿಗೆ ಸ್ಮಾರಕ ಮಾಡೋಕೆ ಮುಂದೆ ನಿಂತಿದ್ದೀರಾ, ಅದೇ ಇದರಲ್ಲಿ ನನ್ನ ಮಗನಿಗೆ ಮಾಡ್ಕೊಡಿ ಅಂತ ನಾನು ಕೇಳ್ತೀನಿ ಕಣಪ್ಪ. ನನಗೆ ಅಷ್ಟೆಲ್ಲ ಮಾತಾಡೋಕೆ ಗೊತ್ತಾಗಲ್ಲ. ನ್ಯೂಸ್ ಚಾನಲ್ನವ್ರಿಗೆಲ್ಲ ನಮಸ್ಕಾರ ಕಣ್ರಪ್ಪ, ನಿಂತು ನನ್ನ ಮಗನಿಗೆ ಎಲ್ಲರೂ ನಿಂತು ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಕಣಪ್ಪ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಸುಮಾರು 1 ವರ್ಷವೇ ಆಯಿತು ರೋಹಿತ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಪಬ್ಲಿಕ್ ಟಿವಿ ಅವರು, ಆದರೆ ಫೈನಲಿ ಈಗ 25 ಲಕ್ಷ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಯಾರ ಹೆಸರಿಗೆ, ಹಂಗೆ ಪ್ರೊಸೀಜರ್ ಯಾವಾಗಿಂದ ಶುರುವಾಗುತ್ತೆ? ಖಂಡಿತವಾಗ್ಲೂ ಇದೆಯಾ, ಪುಲ್ವಾಮಾ ದಾಳಿಯಾಗಿ 1 ವರ್ಷ ಆಗಿತ್ತು. 1 ವರ್ಷದ ಹಿಂದೆ ಏನು ಮಳವಳ್ಳಿಯ ಯೋಧ ಏನು ಗುರು ಅವರು ಹುತಾತ್ಮರಾಗಿದ್ರು. ಹುತಾತ್ಮರಾದ ಹಿನ್ನೆಲೆಯಲ್ಲಿ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಇಬ್ರು ಕೂಡ ಈ ಒಂದು ಹುತಾತ್ಮನ ಯೋಧಂತ ಸ್ಥಳದಲ್ಲಿ ಒಂದು ಸ್ಮಾರಕ ಕಟ್ಟುವ ನಿಟ್ಟಿನಲ್ಲಿ ಭರವಸೆ ಕೂಡ ನೀಡಿದ್ರು. ಆದ್ರೆ 1 ವರ್ಷದ ನಂತರವೂ ಕೂಡ ಯಾವುದೇ ರೀತಿಗಳ ಕೆಲಸ ಆಗಿರಲಿಲ್ಲ. ಈ ನಿಟ್ಟಿನಲ್ಲಿ February 14 ಪಬ್ಲಿಕ್ ಟಿವಿ ಈ ಬಗ್ಗೆ ಸವಿಸ್ತಾರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಪ್ರಸಾರದ ಹಿನ್ನೆಲೆಯಲ್ಲಿ ಇಂದು ಏನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನು 25 ಲಕ್ಷ ರೂಪಾಯಿಯನ್ನು ಏನು ಮಂಜೂರು ಮಾಡಿರುವಂತದ್ದು, ಅದು ಕೂಡ ಜಿಲ್ಲಾಧಿಕಾರಿ ಅವರ ಅಕೌಂಟ್ಗೆ ಏನು ಮಂಜೂರು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ ನಿರ್ಧಾರಗಳನ್ನು ಅಂದ್ರೆ ಸ್ಮಾರಕಗಳು ಯಾವ ಹಂತಕ್ಕೆ ತಲುಪಬೇಕು ಮತ್ತೆ ಸ್ಮಾರಕಗಳು ಯಾವ ರೀತಿ ವಿನ್ಯಾಸ ಇರಬೇಕು ಅನ್ನೋದನ್ನ ಡಿಸಿ ಅವರ ಒಂದು ನೇತೃತ್ವದಲ್ಲಿ ಚರ್ಚೆ ಮಾಡಿ ಒಂದು ಕಟ್ಟಲಾಗ್ತದೆ. ವಿದ್ಯಾ ರೋಹಿತ್, ಈಗ ಪ್ಲಾನ್ ಇದೇ ರೀತಿ ಮಾಡಬೇಕು ಸ್ಮಾರಕವನ್ನ, ಈ ರೀತಿ ಸರ್ಕಾರ ಏನಾದ್ರು ಹೇಳಿದ್ಯಾ ಹೆಂಗೆ ರೋಹಿತ್? ಸದ್ಯಕ್ಕೆ ಸ್ಮಾರಕದ ವಿನ್ಯಾಸದ ಬಗ್ಗೆ ಇದುವರೆಗೂ ಕೂಡ ಚರ್ಚೆಗಳು ನಡೆದಿಲ್ಲ ಮತ್ತೆ ಸಭೆಗಳು ನಡೆದಿಲ್ಲ. ಅಂದ್ರೆ ಹಂತವಾಗಿ ಈ ಸ್ಮಾರಕದ ವಿನ್ಯಾಸದ ಬಗ್ಗೆ ಸಭೆಗಳು ನಡೆಸಲಾಗ್ತದೆ. ಸಭೆಗಳ ನಂತರ ಈ ಒಂದು ವಿನ್ಯಾಸವನ್ನು ಫೈನಲೈಸ್ ಮಾಡಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತದೆ. ವಿದ್ಯಾ, ಈಗ ಏನು ಹಣ ಬಿಡುಗಡೆ ಆಗಿದೆ, ಆದ್ರೆ ಯಾವಾಗಿಂದ ಶುರು ಆಗ್ಬೋದು ಹಾಗಾದ್ರೆ? ಅಂದ್ರೆ ಈ 1 ವಾರದ ಹಿಂದೆ ಮುಂಚೆಯಾಗಿ ಒಂದು ಮೀಟಿಂಗ್ ಒಂದು ಸಭೆ ಮಾಡಲಾಗ್ತದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ. ಕಚೇರಿಯ ಸಭೆಯ ಬಳಿಕ ಈ ಒಂದು ನಿರ್ಧಾರಗಳನ್ನ ಕೈಗೊಳ್ಳಲಾಗ್ತದೆ. ಅಂದ್ರೆ ಸ್ಮಾರಕದ ವಿನ್ಯಾಸ ಆಗಿರ್ಬೋದು ಮತ್ತೆ ಈಗ ಕೊಟ್ಟಿರುವಂತಹ ಸ್ಥಳದಲ್ಲೇ ಮಾಡ್ಬೇಕಾ ಇಲ್ಲ ಆ ಒಂದು ಸ್ಥಳದಲ್ಲಿ ಹೆದ್ದಾರಿ ಹೋಗ್ತಾ ಇರೋದು ಹೆದ್ದಾರಿ ಆ ಸ್ಥಳದಿಂದ ಬೇರೆ ಸ್ಥಳದಲ್ಲಿ ಮಾಡಬೇಕನ್ನೋ ನಿರ್ಧಾರಗಳನ್ನ ಕೈಗೊಳ್ಳಲಾಗ್ತದೆ. ದಿವ್ಯ, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗೆ. ರಾಜ್ಯ ಸರ್ಕಾರದಿಂದ ಯಡಿಯೂರಪ್ಪ ಸರ್ ಅವರು 25 ಲಕ್ಷ ರೂಗಳನ್ನು ಬಿಡುಗಡೆ ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತೆ ದೇಶಾಭಿಮಾನಿಗಳಿಗೂ, ಪತ್ರಕರ್ತರಿಗೂ, ಮಾಧ್ಯಮ ಮಿತ್ರರಿಗೂ ತುಂಬಾ ಧನ್ಯವಾದಗಳು. ಡಿಸಿ ತಮ್ಮಣ್ಣ ಸರ್ ಅವರು ನಮ್ಮ ಪತಿಯವರ ಹುತಾತ್ಮರಾದ ಅಂತ್ಯಕ್ರಿಯೆ ಸಲುವಾಗಿ ಸರ್ಕಾರದಿಂದ ಜಾಗವನ್ನು ಮಂಜೂರಾತಿ ಮಾಡಿಸಿಕೊಟ್ಟಿದ್ದಾರೆ, ಅದಕ್ಕೆ ನಾವು ತುಂಬಾ ಧನ್ಯವಾದಗಳನ್ನು ಹೇಳುತ್ತೇವೆ.